ಅಡ್ಜಸ್ಟ್ ಮಾಡ್ಕೊಳ್ಳೋಣ ಬಾ. ಕೆಳ ಕೂತ್ಕೋತಾರ ಬಿಡಿ.
ಅಲ್ವಾ ಆಂಟಿ, ಕೂತ್ಕೋತೀರ ಬಿಡಿ, ನಿಮ್ಮ ಮನೆನೇ ಅಲ್ವಾ, ಕೂತ್ಕೋತೀರ ತಾನೆ. ಹೋಗ್ಬೇಕಾದ್ರೆ ಇಬ್ರು ಹೋಗಿದ್ದಾರೆ, ಆದ್ರೆ ಹೊರಗಡೆ ಬರೋದು ಆಂಟಿ. ಅದು ನಾನು ರೆಗ್ಯುಲರ್ ಆಗಿ ಜಿಮ್ಗೆ ಹೋಗ್ತೀನಲ್ಲ, ಚೆಸ್ಟ್ ಅಪ್ಪಲ್ಲಿ ಇರುತ್ತೆ, ನೆಲ ಕಾಣಿಸ್ಲಿಲ್ಲ. ಏನೋ ಎಲ್ಲ ಟಿವಿ ನೋಡ್ತಾ ಇರಾ, ಮ್ಯಾಟ್ ಹಾಸಿದಾರೆ ಇಲ್ಲ, ಆರಾಮಾಗಿ ಕುತ್ಕೊಂತೀರಿ. ಸ್ವಲ್ಪ ಸೈಡು ಚೆನ್ನಾಗಿದಲ್ವಾ, ಕಾಲ್ ನೀಡ್ಕೊಂಡಿದ್ರೆ. ಹೂ ಕಂಡಿ ಭಾಗ್ಯ, ಬೇರೆ ಮನೆ ಅಂತ ಅನ್ಸದೇ ಇಲ್ಲ, ನಮ್ಮ ಮನೆ ಅಂತಾನೇ ಅನ್ಸುತ್ತೆ. ನೀವು ಒಂದ್ಸಲ ಬನ್ನಿ, ಒಂದ್ ಸ್ವಲ್ಪ ಆಮೇಲೆ ಮಾಡ್ತೀನಿ ತಾಡೆ. ಏನ್ರಿ ಪಂಕಜ ಅವ್ರೆ, 2 hours ಅಂದ್ರಿ, 2 days ಆಗುತ್ತಲ್ಲ, ಇನ್ನು ನಿಮ್ಮ ಮನೇಲಿ ತಿನ್ನಷ್ಟು ಹೊಡಿತಾನೇ ಇದಾರ? ಅಯ್ಯೋ ಹೇಳದೇ ಮರ್ತಾ ಇತ್ತು, ಮನೆಯವ್ರು ಬಂದಿದ್ರು, ಮೆಟ್ಲು ಬಾಗ್ಲು ಬಿಡಕ್ ಬಿಟ್ಟಿದೆ, ಸರಿ ಮಾಡಿಸ್ಕೊಡಿ ಅಂತ ಹೇಳೋಗಿದ್ದಾರೆ. ಅದಕ್ಕೆ ಆ ಕೆಲ್ಸನೂ ನಡೀತಾ ಇದೆ, ಇನ್ನೊಂದು 7 days ಬಿಟ್ಟು ಹೋಗ್ತೀನಿ. ಏನಾಯ್ತು ಗೊತ್ತಾ, ನಾನು ಆಫೀಸ್ಗೆ ಹೋಗ್ಬೇಕಾರೆ ಆ ತರಕಾರಿ ಅಂಗಡಿ ಅವ್ನು ಇದನ್ನಲ್ಲ, ಅವ್ನ ಫುಟ್ಪಾತ್ ಅಲ್ಲಿ ದಬಾಕೊಂಡು ಐಸಿಯುಗೆ ಅಡ್ಮಿಟ್ ಆಗ್ಬಿಟ್ಟಿದ ಕಣೆ. ಯಾಕೆ ಯಾಕಮ್ಮ ಏನಾಯ್ತು? ನಿನ್ನೆ ತರಕಾರಿ ತಗೊಂಡಾಗ ಅವ್ನ 5 rupees ಚೇಂಜ್ ಕೊಡ್ಬೇಕಿತ್ತು, ನಾಳೆ ಕೊಡ್ತೀನಿ ಅಂದ, ಈಗ ನಾಳೆ ಅವನೇ ಇರಲ್ಲ ಅಂದ್ರೆ ಯಾರನ್ ಕೇಳಲಿ? ಅಲ್ಲ ಕಣೆ, 5 rupees ಒಳ 5 lakh ತರ ಮಾತಾಡ್ತಿದ್ಯಲ್ಲೇ. 1 rupees ಲೆಕ್ಕನೇ ಅಲ್ವೇನ್ರಿ, ಒಲಿವೇ ಜೀವನ ಲೆಕ್ಕಾಚಾರ. ಅಯ್ಯೋ ನನ್ನ ಲೆಕ್ಕಾಚಾರ ಅದೇಂಟಿ? ನೀವಿಬ್ರು ಎಲ್ಲಿದ್ದೀರಾ? ನಾವಿರೋದಿರ್ಲಿ, ಗಂಡ ಆಂಟಿ ಪರ್ಸನಲ್ ಆಗಿ ಮಾತಾಡ್ಬೇಕಾರೆ, ಇನ್ನೊಬ್ರು ರೂಮ್ ಬರ್ಬೇಕಾರೆ ಪರ್ಮಿಷನ್ ಕೇಳ್ಕೊಂಡ್ಬರ್ಬೇಕಲ್ಲಿ. ಸಾರಿ ಕಳ್ರು, ನೀವಿದ್ದೀರ ಅಂತ ಗೊತ್ತಾಗ್ಲಿಲ್ಲ, ಬಂದ್ಬಿಟ್ಟೆ. ಅಯ್ಯೋ ಅತ್ತೆ, ನೀವೇನ್ ಬೇರೆಯವರ? ನಮ್ಮನೆಯವರೇ ತಾನೆ. ಅದೇ ಮತ್ತೆ, ನಮ್ ರೂಮ್ ಬರೋದಕ್ಕೆ ಪರ್ಮಿಷನ್ ಕೇಳ್ಬೇಕೇನಮ್ಮ? ಅಯ್ಯೋ ನನ್ ಮಗ ಸೊಸೆ ಬರ್ತಾ ಇದಾರೆ. ಅಂದ್ರೆ ನೀವ್ ಇಲ್ಲಿ ಇರ್ಬೇಡಿ, ನಿಮ್ ಮನೆಗೆ ಹೋಗಿ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದೀರಾ? ಇಲ್ಲ ಇಲ್ಲ, ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ಅಯ್ಯೋ ನಡೀರಿ ಅತ್ತೆ, ನಡೀರಿ, ಪಕ್ಕದ ಮನೆಯವ್ರು ಅಂತ ಒಂದ್ ಚೂರು ಅಡ್ಜಸ್ಟ್ ಮಾಡ್ಕೊಳ್ಳೋದ್ ಬೇಡ. ಇಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಏನು? ನೋಡಿ ನಾವ್ ನಮ್ ಮನೆಗೆ ಬರೀ ಖಾಲಿ ಕೈಯಲ್ಲಿ ಹೋಗ್ತಾ ಇದೀವಿ, ಏನು ಎತ್ಕೊಂಡು ಹೋಗ್ತಾ ಇಲ್ಲ. ನೋಡಿ ನೋಡಿ ನೋಡಿ, ನೀವು ಮೇಲಿಕ್ಕೆ ಬರೀ ಖಾಲಿ ಕೈಯಲ್ಲೇ ಹೋಗೋದು, ಏನು ಎತ್ಕೊಂಡು ಹೋಗಲ್ಲ. ನಡೀರಿ ಅತ್ತೆ, ನಡೀರಿ, ಹೋಗೋಣ ಬನ್ನಿ ಅತ್ತೆ. ಆ ತಲ್ಗೆ ತಲ್ಗೆ ಅಪ್ಪ ಹೋದ್ರು ಏನಾರ ಸೊಳ್ಳೆ ಕಾಟ ತಿಗಣೆ ಕಾಟ ಇದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ವಂಶಿಕಾ ಅಂಜನಿ ಕಶ್ಯಪ, ಇವ್ರ ಮನೇಲಿ ಜಾಗ ಕೊಡ್ತಾರೆ. ಹೌದು, ಎಲ್ಲರೂ ಬಂದು ಸೆಟ್ಲ್ ಆಗ್ಬಿಡಿ. ಇವಾಗ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗಂತ ನಿಜವಾಗ್ಲೂ ಬಂದ್ಬಿಡ್ಬೇಡಿ, ಮಾಡ್ಕೊಂಬಿಟ್ಟು ಆಯ್ತು. ಥ್ಯಾಂಕ್ ಯು, ಬಾಯ್. ಥ್ಯಾಂಕ್ ಯು, ಬಾಯ್. ಅಯ್ಯೋ ಧಾರಾಳಾಗಿರಿ, ನನ್ನ
ಪಟಾಕಿ ಪೋರಿ ಪಟಾಕಿ ಕೋಳಿ ಮೊಟ್ಟೆ ಇಟ್ಟು ಕಾವ್ ಕಾವ್ ಕೂ ಕೋ ಕೊಟ್ಟು ಕಾವ್ ಕೊಟ್ಟು ಯಾವ್ದೇನು ಬಂದಿಲ್ಲ. ಸಾರಿ ಆಂಟಿ, ಸ್ವಲ್ಪ ಲೇಟ್ ಆಗೋಯ್ತು. ನಮ್ಮ ಮನೇಲಿ ಈಗ್ಲೇ ಔಷಧಿ ಹೊಡಿತಾ ಇದ್ದಾರೆ. ತಿಗ್ನೆ 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 ಒಂಚೂರು ಒಂದು ಲಕ್ಕಿ ಸನ್ ಇತ್ತು. ನೀವ್ ಇಲ್ಲಿಂದ ನಿಮ್ ಮನೆಗೆ ಹೋಗಿ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದೀರಾ? ಐದು ರೂಪಾಯಿ ಚೇಂಜ್. ಹಾ, ಚೇಂಜ್ ಇದೆ ಬಿಡು, ಪ್ಲೀಸ್ ಚೇಂಜ್ ದ ಟಾಪಿಕ್. ಸಿನ್ಮಾಗತ್ತೆ ಯಾರ ಜೊತೆ ರೆಡಿಯೇನೆ? ಹಾಕೊಂಡ್ರೆ ಎಲ್ಲ ರೆಡಿ. ಬೇಗ ಹೋಗು, ಹೋಗೋದಾ? ಹಂಗೆ ದೃಷ್ಟಿ ಬಿಟ್ಟು ಇಟ್ಕೊಂಬ. ಕಣ್ಣು ಬಿದ್ದು ಬಿಡುತ್ತೆ. ಸಿನಿಮಾಗ ಹೋಗೋಣ ಅಂತ ಕೇಳಿದ್ರು. ಹಂಗೆ ಹೊಸ ಸಿನಿಮಾ ಬೇರೆ ರಿಲೀಸ್ ಆಗಿದೆ, ಅದನ್ನೆಲ್ಲ ನೋಡ್ಕೊಂಡು ಮಧ್ಯಾಹ್ನ ಊಟ ಮಾಡ್ಕೊಂಡು ಸಂಜೆ ಪಾರ್ಕು ಗೀರ್ಕು ಮಾಲ್ ಸುತ್ತಾಡ್ಕೊಂಡು ರಾತ್ರಿ ಬರೋಣ ಅನ್ಕೊಂಡೆ.